ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ವಿಷಯ ಈ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯದೊಂದಿಗೆ ನಾನು ಬಂದಿದ್ದೀನಿ. ಒಳ್ಳೆ ಜ್ಯುವೆಲ್ರಿ ಕಲೆಕ್ಷನ್ ಅಂತ ಅಂದಿದ್ದೀನಿ. ಸೊ ಇವತ್ತು ಯಾವುದಪ್ಪ ಅದರ ವಿಶೇಷ, ಒಳ್ಳೆ ಜ್ಯುವೆಲ್ರಿ ಯಾವುದಪ್ಪ ಅಂತಂದರೆ, ಇವತ್ತು ನೆಕ್ಲೆಸ್ ಬಗ್ಗೆ ನಾನು ಮಾತಾಡಕ್ಕೆ ಹೊರಟಿದ್ದೀನಿ. ನೆಕ್ಲೆಸ್ ಬಗ್ಗೆ, ಶಾರ್ಟ್ ನೆಕ್ಲೆಸ್ ಮತ್ತು ಲೈಟ್ ವೈಟ್ ನೆಕ್ಲೆಸ್, ಅಂದರೆ ಕಡಿಮೆ ಗ್ರಾಮಿಂದ ಮಾಡುವಂಥ ನೆಕ್ಲೆಸ್ ಬಗ್ಗೆ ನಾನಿವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ನಾನು ಲಾಸ್ಟಿಗೆ ಹೇಳ್ತೀನಿ ಎಷ್ಟು ಗ್ರಾಮ್ ಇದೆ ಏನು ಅಂತ, ನಾನು ಲಾಸ್ಟಿಗೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಕಿಪ್ ಮಾಡಿದೆ, ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಹೊಸಬರಾಗಿದ್ದರೆ ನನ್ನ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಒತ್ತಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ನೀವು ಪ್ರತಿಯೊಂದು ಮಿಸ್ ಮಾಡದೆ ನೋಡಬೇಕಲ್ಲ, ಅದಕ್ಕೋಸ್ಕರ ಆ ಬೆಲ್ ಬಟನನ್ನು ಒತ್ಕೊಳ್ಳಿ. ಸೊ ಇನ್ಯಾಕೆ ಥರ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತು ಬಂದು ನಾನು ಲೈಟ್ ವೈಟ್ ಜ್ಯುವೆಲ್ರಿ ಆದಂತಹ ಒಂದು ಶಾರ್ಟ್ ನೆಕ್ಲೆಸ್ ನಾನು ಇವತ್ತು ನಿಮಗಾಗಿ ತಂದಿದ್ದೀನಿ. ಸೊ ಇದು ಒಂದು ಶಾರ್ಟ್ ನೆಕ್ಲೆಸ್. ಮೊದಲೇ ಹೇಳಿದಾಗೆ ಇದು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆಲ್ಲ ನಾವು ವೇರ್ ಮಾಡ್ಬೋದು, ಮತ್ತು ಮಕ್ಕಳಿಗೆ ಹಾಕ್ಬೋದು. ಅದೇ ನಾನು ಹೇಳಿದಾಗ ಹೆವಿಗಿಂತ ನಾವು ಲಾಂಗ್ ಚಿಕ್ಕ ನೆಕ್ಲೆಸ್ಗಳಲ್ಲಿ ಎರಡು ಇಬ್ಬರು ನಾವು ಪಾಲ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದು. ಅಂದರೆ ಎರಡು ನೆಕ್ಲೆಸ್ ಮಾಡಿಸ್ಬೋದು, ಜಾಸ್ತಿ ಇರೋ ಒಂದೇ ನೆಕ್ಲೆಸ್ ಬದಲು ಎರಡು ಚಿಕ್ಕ ಚಿಕ್ಕ ನೆಕ್ಲೆಸ್ಗಳನ್ನು ಮಾಡಿಸ್ಕೊಳ್ಬೋದು. ಹಾಗಾಗಿ ನಾನು ಕಡಿಮೆ ಗ್ರಾಮಲ್ಲಿ ನಾನು ಇವತ್ತು ನಿಮಗೆ ನೆಕ್ಲೆಸ್ಗಳನ್ನ ತೋರಿಸ್ಬೇಕು ಅಂತ ಬಂದಿದ್ದೀನಿ. ನಾನು ಗ್ರಾಮ್ ಬಂದು ಲಾಸ್ಟ್ಗೆ ಹೇಳ್ತೀನಿ, ನಾನು ಲಾಸ್ಟ್ಗೆ ಹೇಳ್ತೀನಿ. ಸೊ ಇವತ್ತು ತಗೊ ಮಾಡೋದು ಬೇಡ, ಬನ್ನಿ ಹಾಗಿದ್ರೆ ನೋಡ್ಕೊಂಡ್ಬಂದ್ಬೇಡ. ಫ್ರೆಂಡ್ಸ್, ಇದು ಒಂದು ಶಾರ್ಟ್ ನೆಕ್ಲೆಸ್ ನೋಡಿ, ಬ್ಯಾಕ್ ಚೈನ್ ಇಲ್ಲ. ಬ್ಯಾಕ್ ಚೈನ್ ಇಲ್ಲದೇ ಇದು ಖಾಲಿ ಫ್ರಂಟಿದ್ದು ಮಾತ್ರ ಇರೋದು, ಫ್ರಂಟದ್ದು ಮಾತ್ರ ಇರೋದು ನೋಡಿ ಡಿಸೈನು. ಇದು ಬಂದು ಖಾಲಿ ಬ್ಯಾಕ್ ಚೈನ್ ಇಲ್ಲದೆ 10 ಗ್ರಾಮ್ ಇದೆ ಫ್ರೆಂಡ್ಸ್. ಇದು ಇನ್ನೊಂದು ನೆಕ್ಲೆಸ್ ನೋಡಿ, ಇದು ಬ್ಯಾಕ್ ಚೈನು ಕೂಡ ಇನ್ಕ್ಲೂಡೆಡ್, ಬ್ಯಾಕ್ ಚೈನು ಮತ್ತು ಫ್ರಂಟ್ ಡಿಸೈನು ಎಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಲೈಟ್ ವೈಟ್ ನೆಕ್ಲೆಸ್, ಶಾರ್ಟ್ ನೆಕ್ಲೆಸ್ ನೋಡಿ, ಡಿಸೈನ್ ನೋಡಿ, ಚೈನು ಎಲ್ಲ ಇದೆ ನೋಡಿ. ಫ್ರಂಟಲ್ಲಿ ಗೆಜ್ಜೆ ಥರ ಇದೆ ನೋಡಿ, ಗೆಜ್ಜೆ ಟೈಪು, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೆಕ್ಲೆಸ್. ಇದು ಬಂದು 14 ಗ್ರಾಮ್ ಇದೆ ಫ್ರೆಂಡ್ಸ್, ಇದು 14 ಗ್ರಾಮ್ ಇದೆ ನೋಡಿ. ಅದನ್ನು ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಹೇಗಿದೆ ಏನು ಅಂತ. ಮೊದಲನೇದು ಬಂದು 10 ಗ್ರಾಮ್ ಒಳಗಡೆ ಬರುತ್ತೆ, ಅಂದರೆ ಚೈನ್ ಎಲ್ಲ ಸೇರಿ 12 ಗ್ರಾಮ್ ಬರ್ಬೋದು. ಇದು ಖಾಲಿ 14 ಗ್ರಾಮ್ ಇದೆ, ಎರಡು ಇನ್ಕ್ಲೂಡೆಡ್, ಬ್ಯಾಕ್ ಚೈನ್ ಕೂಡ ಇನ್ಕ್ಲೂಡೆಡ್ ಇದರಲ್ಲಿ 14 ಗ್ರಾಮ್ ಇದೆ. ಸೊ ಎರಡು ನೆಕ್ಲೆಸ್ ಒಂದು 10 ರಿಂದ 14 ಗ್ರಾಮ್ ಒಳಗೆ, ಎರಡು ಬೇರೆ ಬೇರೆ, ಅದು 10, ಇದು 14. ಸೊ ನೋಡ್ಕೊಂಬಂದ್ರೆಲ್ಲ ನೆಕ್ಲೆಸ್ ಹೇಗಿತ್ತು, ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಯಾಕೆಂದರೆ ಎಲ್ರಿಗೂ ಇಷ್ಟ ಆಗಿರುತ್ತೆ, ತುಂಬ ಲೈಟ್ ವೈಟ್ ಆಗಿರುವಂತಹ ಒಂದು ನೆಕ್ಲೆಸ್. ಮತ್ತು ಇದು ಖಾಲಿ ತುಂಬ ಶಾರ್ಟ್ ನೆಕ್ಲೆಸ್, ಅಂದರೆ ನೀವು ಚೈನ್ ಒಂದಿದ್ದರೆ ಈ ಬ್ಯಾಕ್ ಚೈನು ಅದನ್ನು ನೀವು ಬೇರೆ ಬೇರೆದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಜಸ್ಟ್ ಇನ್ನು ಏನು ಫ್ರಂಟ್ ಬರುತ್ತೆ ಅದಕ್ಕೆ ಮಾತ್ರ ನೀವು ಹಣ ಕೊಟ್ಟರೆ ಸಾಕು. ಹಿಂದಿಂದು ನೀವು ಒಂದು 2-3 ಮಾಡಿ ಇಟ್ಕೊಂಡ್ರೆ, ಅಥವಾ ಒಂದು ಅಥವಾ ಎರಡು ನೀವು ಅದು ರಿಮೂವ್ ಮಾಡೋ ಥರ ನೀವು ಮಾಡಿಟ್ಕೊಂಡ್ರೆ, ತುಂಬ ನೆಕ್ಲೆಸ್ಗಳನ್ನ ನೀವು ಒಂದೇ ಬ್ಯಾಕ್ ಚೈನಿಂದ ನೀವು ವೇರ್ ಮಾಡ್ಬೋದು ಅಲ್ವಾ. ಹಾಗಾಗಿ ನಮಗೆ ಕಡಿಮೆ ಬಂಡವಾಳನಾಗುತ್ತೆ, ಎಲ್ಲದಕ್ಕೂ ಬ್ಯಾಕ್ ಚೈನ್ ತೊಗೊಳ್ಳೋ ಅವಶ್ಯಕತೆನೂ ಇರೋದಿಲ್ಲ. ಸೊ ಇದು ಬಂದು ಫ್ರೆಂಡ್ಸ್ 4 ರಿಂದ 14 ಗ್ರಾಮ್ ಒಳಗಡೆ ಬರುವಂಥ ನೆಕ್ಲೆಸ್. ಇದು ಬಂದು ಒಂದು ಫಸ್ಟ್ ತೋರಿಸಿದ್ದು 10 ಗ್ರಾಮ್ ಇದೆ, ಇನ್ನೊಂದು ಎರಡನೇ ತೋರಿಸಿದ್ದು 14 ಗ್ರಾಮ್ ಇದೆ. ಇದು 10 ರಿಂದ 14 ಗ್ರಾಮ್ ಒಳಗಡೆ ಇರುವಂಥ ಶಾರ್ಟ್ ನೆಕ್ಲೆಸ್, ಲೈಟ್ ವೈಟ್ ನೆಕ್ಲೆಸ್, ತುಂಬ ಶಾರ್ಟ್ ನೆಕ್ಲೆಸ್. ಇದು ಬ್ಯಾಕ್ ಚೈನು ಕೂಡ ಸೇರಿಸಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗೆ ಇದು ನಮ್ಮಂತಹ ಮಧ್ಯಮ ಕುಟುಂಬ ವರ್ಗದವರಿಗೆ ಇದೇ ತುಂಬ ದೊಡ್ಡದು ಅಂತ ಅನ್ಸುತ್ತೆ. ಯಾಕೆಂದರೆ ನಮಗೆ ಹಣ ಉಳಿಯೋದಿಲ್ಲ, ಹಣ ಉಳಿಸಬೇಕು, ಎಲ್ಲ ಮಾಡಬೇಕು. ಸೊ ಹಾಗೆ ಕೂಡ ನಾವು ಮಾಡಲೇಬೇಕಲ್ಲ, ಚಿನ್ನ ಮಾಡಬೇಕಲ್ಲ. ನಮ್ಮ ಏನಿದೆ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವು ಚಿನ್ನ ಅಂತೂ ಬೇಕೇ ಬೇಕು. ನಮಗೆ ಇಷ್ಟವಾದದ್ದು ಅಂದರೆ ಚಿನ್ನ ಅಲ್ವಾ. ಓಕೆ, ಇಷ್ಟು ಹೇಳ್ತಾ ನಾನು
ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಎಂದಿಗೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗೆ ಅನ್ನಿಸ್ತೀರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಅನ್ನಿಸ್ತು, ಏನು ಮತ್ತು ನೀವು ಮುಂದೆ ಏನು ನೋಡಬೇಕು ಅಂತ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.